ನಮಸ್ಕಾರ ಪೋಷಕರೇ, ನಮ್ಮ ಹತ್ರ ಮಿಷಿನ್ಗಳು ಇರುತ್ತೆ, ಒಂದು 5-6 ಮಿಷಿನ್ ಇರುತ್ತೆ, ಜಾಗ ಇರುತ್ತೆ, ಕಟ್ಟಿಂಗ್ ಮಾಡೋಕ್ಕೆ ತುಂಬ ಜಾಗ ಇದೆ. ಈಗ ನೋಡಿರಿ, ಇದು ಹೈ ಸ್ಪೀಡ್ ಮಿಷಿನ್, ಇದು ನೀವು ಫ್ಯಾನ್ ಶರ್ಟ್ ಕೂಡ ಕಲಿಸ್ಕೋಬೋದು. ನೋಡಿರಿ, ಮೋಟ್ರ್ ಇದೆ. ಮೋಟ್ರ್ ಹೆಂಗೆ ತೊಳಿಬೇಕು, ರನ್ ಮಾಡೋದು ನಿಮಗೆ ಅಭ್ಯಾಸ ಆಗಿಲ್ಲ ಅಂದರೆ ಇಲ್ಲಿ ಬಂದು ಕೂಡ ನೀವು ಮಾಡಿಸ್ಕೋಬೋದು. ಇಲ್ಲಿ ಒಂದು ಮಿಷಿನ್ ಇದೆ ನೋಡಿರಿ, ಇದು ಸಣ್ಣ ಮಿಷಿನ್ಗೆ ಸಣ್ಣ ಮೋಟ್ರ್ ಇದೆ. ನೀವೇನಾದ್ರು ಮನೆಯಲ್ಲೇ ಮೋಟ್ರ್ ಹಾಕ್ಸ್ಕೊಂಡ್ರೆ ಹೊಲಿಬೇಕು, ಸ್ವಲ್ಪ ರೂಢಿ ಆಗಬೇಕು ಅಂದ್ರೂ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಆಮೇಲೆ ಬೇಸಿಕ್ ಕಲಿಯೋರಿಗೆ, ಬೇಸಿಕ್ ನಿಮಗೆ ಸ್ಟಾರ್ಟಿಂಗ್ ಕಲಿಬೇಕು, ನನಗೆ ತುಳಿಯೋಕ್ಕೆ ಬರಲ್ಲ ಹೆಂಗಿರೋಕು, ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಾವು ಬಿಡ್ತೀವಿ. ಸ್ವಲ್ಪ ದಿನ ನೀವು ಕಡಲೆಯಲ್ಲಿನೇ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು. ಅದು ಮಾಡಿ ರೂಢಿ ಆದಮೇಲೆ ನಿಮಗೆ ಸ್ವಲ್ಪ ಮಿಷಿನ್ ಮೇಲೆ ಬೆಲ್ಟ್ ಹಾಕ್ಬಿಟ್ಟು ಅದನ್ನು ಸ್ಟಿಚ್ ಮಾಡೋಕ್ಕೆ ಹೇಳ್ಕೊಡ್ತಾ ಇದೆ. ಆಮೇಲೆ ಕಟ್ಟಿಂಗ್ ಟೇಬಲ್ ಇದೆ ನೋಡಿರಿ, ನೀವು ಬ್ಲೌಸ್ ಸ್ಯಾರಿ ಕಟ್ ಮಾಡೋಕ್ಕೆ. ಆಮೇಲೆ ಈ ಮಿಷಿನು ಓವರ್ಲಾಕ್ ಮಿಷಿನ್ ಅಂತಾರೆ. ಬ್ಲೌಸ್ ಹೊಲ್ದಾದ ಮೇಲೆ ಸೈಡಲ್ಲಿ ದಾರೆಲ್ಲ ಬಿಚ್ಕೊಳ್ಳಲ್ಲ ಅಲ್ಲ, ಅದು ಮಾಡೋಕ್ಕೆ ಅದನ್ನು ಹೆಂಗೆ ತೊಳಿಬೇಕು, ಇದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ದಾರ 3 ದಾರ ಇದರಲ್ಲಿ ಇರುತ್ತೆ. ಆಮೇಲೆ ಮಿಷಿನ್ ತುಡಿಯೋದನ್ನು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದನ್ನು ನೀವು ಇಲ್ಲಿ ಕಲಿಸ್ಕೋಬೋದು. ನೋಡಿರಿ, ನಮ್ಮ ಹತ್ರ ಮಿಷಿನ್ಗಳು ತುಂಬ ಇರುತ್ತೆ. ಆಮೇಲೆ ಇದು ನೋಡಿರಿ, ಇದು ಸ್ವಲ್ಪ ರಿಪೇರ್ಕಂತ ಇಟ್ಟಿರೋದು, ಆದರೆ ಇದು ಜಿಜ್ಜಾಕ್ ಮಿಷಿನ್ ಅಂತಾರೆ. ಸ್ಯಾರಿ ಜಿಜ್ಜಾಕ್ಲ ಮಾಡ್ತಾರೆ ಗೊತ್ತಾ ನಿಮಗೆ, ಸ್ಯಾರಿ ಹೆಜ್ಜೆಯಲ್ಲಿ ಜಿಜ್ಜಾಕ್ ಮಾಡೋದು. ಆಮೇಲೆ ಇದರಲ್ಲಿ ಎಂಬ್ರಾಯ್ಡ್ರಿನೂ ಮಾಡಿಸ್ತಾರೆ, ಎಂಬ್ರಾಯ್ಡ್ರಿನ ಕಲಿಸ್ಕೋಬೋದು. ಆಮೇಲೆ ನೋಡಿರಿ ಟೇಬಲ್, ನೋಡಿರಿ ಒಂದು 2-3 ಟೇಬಲ್ ಇದೆ ನಮ್ಮ ಹತ್ರ. ಜಾಗನ ದೊಡ್ಡದಿದೆ. ಆಮೇಲೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿರೋದು ಬಟ್ಟೆಗಳಿದೆ ಸ್ಯಾಂಪಲ್ಗಂತ. ನೀವೇನಾದ್ರು ಇದು ನೋಡಿ ಯಾವುದಾದ್ರು ಒಂದು ಬಟ್ಟೆಗಳಿಲ್ಲಿ ಯಾವ ಥರ ಬೇಕು, ಇಲ್ಲಿ ಪ್ಯಾಂಟ್ಗಳು ಆ ಥರ ನೀವು ಈ ಥರ ಮಕ್ಕಳಿಗೆ ಪ್ಯಾಂಟು ನೈಟ್ ಪ್ಯಾಂಟು ಈ ಥರ ಎಲ್ಲ ನೀವು ಹೊಲಿಸಿ ಕಲಿಸ್ಕೋಬೋದು. ಆಮೇಲೆ ರೆಡಿ ಬ್ಲೌಸ್ ಇದೆ, ಅದನ್ನೇ ಹಿಂಗಂತ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಬೋದು. ಓಕೆ, ಕ್ಲಾಸ್ ಬೇಕಂದರೆ ಜಾಯಿನ್ ಮಾಡಿರಿ, ನಂಬರ್ ಕಾಲ್ ಮಾಡಿರಿ. ಬಾಯ್.